ಜಗದೀಶ್ ಶೆಟ್ಟರ್ಗೆ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನ ಚುನಾವಣೆ ಸೋತ್ರರು ಶೆಟ್ಟರ್ಗೆ ಕಾಂಗ್ರೆಸ್ ಸಲಾಂ ಹೌದು ವೀಕ್ಷಕರೇ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ಉಸಿರು ಅಂತ ಬದುಕ್ತವರು ಬಿಜೆಪಿ ತನಗೆ ಅನ್ಯಾಯ ಮಾಡಿತು ನಾನು ಪಕ್ಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದೆ ಪಕ್ಷಕ್ಕಾಗಿ ದುಡಿದಿದ್ದೆ ಬೊಂಬಾಯಿ ಸಂಪುಟದಲ್ಲಿ ಸಚಿವ ಸ್ಥಾನ ಕೂಡ ಬೇಡ ಅಂತ ಹೇಳಿದ್ದೆ ನಾನು ಶಾಸಕನಾಗಿ ಬದುಕ್ತೀನಿ ನನಗೆ ಟಿಕೆಟ್ ಅಷ್ಟೇ ಬೇಕಿತ್ತು ಆದರೆ ಅದನ್ನು ಕೊಡಲಿಲ್ಲ ಬಿ ಜೆ ಪಿ ಮಾಡಿಕೊಂಡಂಥ ಜೆ ಬಿಜೆಪಿ ತಕ್ಕ ಒಂದು ಪಾಠವನ್ನು ಕಲ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ಕುಸಿದಿದೆ ಪಾತಾಳಿಕೆ ಜಗದೀಶ್ ಶೆಟ್ಟರ್ ಹಾಗೆ ಅಂದ್ಬಿಟ್ಟು ಏನು ಗೆದ್ದಿಲ್ಲ ಆದರೆ ಬಿ ಜೆ ಪಿಯ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಜಗದೀಶ್ ಶೆಟ್ಟರ್ ಬಿ ಜೆ ಪಿಯ ಅನ್ಯಾಯದ ವಿರುದ್ಧ ತನಗಾದ ಅನ್ಯಾಯದ ವಿರುದ್ಧ ಸಿಡಿದು ಕಾಂಗ್ರೆಸ್ಗೆ ಬಂದರು ಎಲ್ಲರೂ ಸಾಕಷ್ಟು ಚರ್ಚೆ ಜಗದೀಶ್ ಶೆಟ್ಟರ್ ಹಂಗೆ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಕೈಲಿ ಏನೂ ಆಗಲ್ಲ ಸೋತಿರ್ಬೋದು ಆದರೆ ಅವರ ಆಟ ಮುಗ್ದಿಲ್ಲ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಬಂದಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವರನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಸೋತಿರಬಹುದು ಸೋತರೆ ಸಚಿವರಾಗಬಾರ್ದು ಅಂತೇನಿಲ್ಲ ಅಥವಾ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಆಗಬಾರ್ದು ಅಂತ ಏನಿಲ್ಲ ಅಥವಾ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಹುದ್ದೆಯನ್ನು ಅವರಿಗೆ ನೀಡಬಾರ್ದು ಅಂತ ಏನಿಲ್ಲ ಎಸ್ ಈಗ ನಡೀತಿರುವಂಥ ಚರ್ಚೆ ಜಗದೀಶ್ ಶೆಟ್ಟರ್ ಮತ್ತೊಂದು ಡಿ ಸಿ ಎಮ್ ಆಗಬಾರ್ದು ಅಂತ ಏನಿಲ್ಲ ಏನು ಬೇಕಾದರೂ ಆಗಬಹುದು ಎಸ್ ವೀಕ್ಷಕರೇ ಇದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಬಂದರು ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುತ್ತೆ ಅವರಿಗೆ ಉನ್ನತ ಹುದ್ದೆಯನ್ನ ಕೊಡುತ್ತೆ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆ ನಡೀತಾ ಇದೆ ಒಂದಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಅವ್ರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ ಕೊಡ್ತಾರೆ ಅಂತ ಹೇಳ್ತಾರೆ ಒಂದಷ್ಟು ಜನ ಇಲ್ಲ ಅವ್ರು ನಮ್ಮನ್ನ ನಂಬಿ ಬಂದರು ಅವ್ರು ಸೋತಿದ್ರು ಕೂಡ ಉತ್ತರ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಲಿಂಗಾಯತ ಮತಗಳು ಡಿವೈಡ್ ಆಗೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂದ್ರೆ ತಪ್ಪಾಗೋದಿಲ್ಲ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾನು ಬೇಷರತ್ತಾಗಿ ಕಾಂಗ್ರೆಸ್ಗೆ ಬಂದಿರೋದು ನಾನು ಯಾವುದೇ ಷರತ್ತುಗಳನ್ನ ಹಾಕಿಲ್ಲ ನಾನು ಸೋತೆ ಅನ್ನೋ ಕಾರಣಕ್ಕೆ ಮಾತನ್ನು ಹೇಳ್ತಿಲ್ಲ ನಾನು ಗೆದ್ದರೂ ಇದೇ ಮಾತನ್ನು ಹೇಳ್ತಿದ್ದೆ ನನಗೆ ಬಿ ಜೆ ಪಿಯ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕಿತ್ತು ಅಷ್ಟೇ ಬಿ ಜೆ ಪಿ ನನಗೇನೆಲ್ಲ ಮಾಡಿದ್ಯೋ ಅಷ್ಟೇ ನಿಯತ್ತಾಗಿ ನಾನು ಬಿ ಜೆ ಎಲ್ಲವನ್ನು ಮಾಡಿದ್ದೇನೆ ನಾನು ಕೇಳಿ ಟಿಕೆಟು ನನಗಿಂತ ಯಾರಿಗೂ ಕೊಡಲೇ ಇಲ್ವಾ ಕೊಟ್ಟಿಲ್ಲ ಅಂದರೆ ಪರವಾಗಿರಲಿಲ್ಲ ಇಲ್ಲ ನೀವು ಫಸ್ಟೇ ಫೈ ಹೇಳಿಬಿಟ್ಟು ನನಗೆ ಇಲ್ಲ ಶೆಟ್ಟರ್ ಈ ರೀತಿ ಬೇಡ ನಿಮ್ಮ ಫ್ಯಾಮಿಲಿ ಯಾರಿಗಾರು ಕೊಡ್ತೀವಿ ಒಂದು ರೀತಿಯ ಗುಡ್ ಮೂವ್ ಆಗುತ್ತೆ ನೀವಾಗೆ ಹಿಂದೆ ಸರಿ ಓಕೆ ಹಂಗೆ ಹೇಳಿದ್ರು ಪರವಾಗಿರಲ್ಲ ಕೊನೆ ಕ್ಷಣದಲ್ಲಿ ನೀವು ಬಂದುಬಿಟ್ಟು ನನಗೆ ಟಿಕೆಟ್ ಕೊಡಲ್ಲ ನಾನು ರಾಜಕೀಯದ ಹಿಂದೆ ಸರಿತಿ ಅಂತ ಏಕಾಏಕಿ ಹೇಳಿದ್ರೆ ಸ್ವಾಮಿ ನಾನು ಮುಖ್ಯಮಂತ್ರಿ ನೀವೇ ಮಾಡಿರ್ಬೋದು ನೀವೇ ಮಾಡಿರ್ಬೋದು ನಾನು ಮುಖ್ಯಮಂತ್ರಿ ಆಗಿದ್ದವನು ನನ್ನನ್ನು ನಡೆಸ್ಕೊಳ್ಳುವ ರೀತಿ ಇದೆನಾ ಆ ಬೇಸರ ಅವರಲ್ಲಿತ್ತು ಹೀಗಾಗಿ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ಗೆ ಉನ್ನತ ಸ್ಥಾನವನ್ನು ಯಾಕಂದರೆ ಆರು ಬಾರಿ ಶಾಸಕರಾಗಿದ್ದವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿದ್ದವರು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಇಂಥವ್ರನ್ನ ಬಿ ಜೆ ಪಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಶೆಟ್ಟರ್ ಹೇಳ್ತಾರೆ ಆದರೆ ಅವ್ರು ಕೊಡಬೇಕಾದನ್ನ ಎಲ್ಲ ಕೊಟ್ಟಿದ್ವಿ ಆದರೂ ಅವ್ರು ನಮ್ಮಲ್ಲಿ ಉಳಿಲಿಲ್ಲ ಉಳಿಬೋದಿತ್ತು ಅಂತ ಬಿ ಜೆ ಪಿ ಅವರು ಹೇಳ್ತಾರೆ ಆದರೆ ಏನೇ ಅಂದರೂ ಜಗದೀಶ್ ಶೆಟ್ಟರ್ ಸೋತರು ಕೂಡ ಕಾಂಗ್ರೆಸ್ ಗೆದ್ದಿದೆ ಜಗದೀಶ್ ಶೆಟ್ಟರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿರೋದು ಕಾಂಗ್ರೆಸ್ ಗೆದ್ದಿದೆ ಟಿಕೆಟ್ ಕೊಡೋದೆ ಬಿ ಜೆ ಪಿ ಸೋತಿದೆ ಅಲ್ಲಿಗೆ ಜಗದೀಶ್ ಶೆಟ್ಟರ್ ಸೋಲರ ಸೋತರ ಪರವಾಗಿಲ್ಲ ಬಿ ಜೆ ಪಿಯನ್ನು ಸೋಲಿಸಿದ್ದಾರೆ ರಾಜ್ಯದಲ್ಲಿ ಅಂದರೂ ತಪ್ಪಾಗೋದಿಲ್ಲ ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಸಿ ಎಂ ಹುದ್ದೆ ಆರೇಸ್ ನಡೀತಾ ಇದೆ ಡಿ ಸಿ ಎಮ್ ಯಾರಾಗಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಈ ಎಲ್ಲದರ ನಡುವೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಜಗದೀಶ್ ಶೆಟ್ಟರ್ನ ಮರಿಯಲ್ಲ ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಡ್ತಾರೆ ಅನ್ನೋ ಚರ್ಚೆ ನಡೀತದೆ ವೀಕ್ಷಕರ ನಿಮ್ಮ ಪ್ರಕಾರ ಜಗದೀಶ್ ಶೆಟ್ಟರ್ಗೆ ಯಾವ ಒಂದು ಸ್ಥಾನವನ್ನು ನೀಡಬೇಕು ಸ್ವಲ್ಪ ದಿನದ ಮಟ್ಟಕ್ಕೆ ನೀಡಿ ಲೋಕಸಭೆಯಲ್ಲಿ ಅವರನ್ನು ಅವರ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಲಾಗ್ತಿರುವಂತಹ ಪ್ರಹ್ಲಾದ್ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಸ್ಪರ್ಧಿಸಬೇಕಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆಗೆ ನಿಮ್ಮ ಅಭಿಪ್ರಾಯವನ್ನು ಏನು ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ